ಸರ್ವರಿಗೂ ನಮಸ್ಕಾರ ಕರ್ನಾಟಕಕ್ಕೆ ಸಂಬಂಧಿತ ಪ್ರಚಲಿತ ವಿದ್ಯಮಾನಗಳು ಹಾಗೆ ಜಿಎಸ್ ಪ್ರಶ್ನೋತ್ತರ ವಿಡಿಯೋಗೆ ಸ್ವಾಗತ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಮತ್ತು ನಮ್ಮ ಲೈಕ್ಸ್ ಬೆಂಗಳೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ದಿನ ಹಾಗೂ ವಾರದ ವೈಶಿಷ್ಟ್ಯತೆಯನ್ನು ನೋಡೋಣ ಮೇ ಇಪ್ಪತ್ಮೂರು ವಿಶ್ವ ಆಮೆಯ ದಿನ ವಿಶ್ವ ಆಮೆಯ ದಿನವನ್ನು ಪ್ರತಿ ವರ್ಷ ಮೇ ಇಪ್ಪತ್ಮೂರರಂದು ಅಮೆರಿಕನ್ ಟಾಲ್ಟೈಸ್ ರೆಸ್ಕ್ಯೂ ಎಂಬ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಎಂದರೆ ಲಾಭೋದ್ದೇಶವಿಲ್ಲದ ದೇಶವಿಲ್ಲದ ಸಂಸ್ಥೆ ಆಚರಿಸುತ್ತಿದೆ ಆಮೆಗಳು ಮತ್ತು ಪ್ರಪಂಚದಾದ್ಯಂತ ಕಣ್ಮರೆಯಾಗುತ್ತಿರುವ ಆಮೆಗಳ ಆವಾಸ ಸ್ಥಾನಗಳನ್ನು ರಕ್ಷಿಸಲು ಜನರಿಗೆ ಸಹಾಯ ಮಾಡಲು ಈ ದಿನವನ್ನು ವಾರ್ಷಿಕ ಆಚರಣೆಯಾಗಿ ರಚಿಸಲಾಗಿದೆ ಹಾಗೆಯೇ ಮೇ ಇಪ್ಪತ್ಮೂರರಂದು ಇಂಟರ್ನ್ಯಾಷನಲ್ ಡೇ ಟು ಎಂಡ್ ಅಪ್ಸ್ಟೇಟ್ರಿಕ್ ಫಿಸ್ಟುಲಾ ಎಂದರೆ ಪ್ರಸೂತಿ ಫಿಸ್ಟುಲಾವನ್ನು ಕೊನೆಗೊಳಿಸುವ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ ಪ್ರಸೂತಿ ಫಿಸ್ಟುಲಾವನ್ನು ಕೊನೆಗೊಳಿಸುವ ಕಡೆಗೆ ಜಾಗೃತಿ ಮೂಡಿಸಲು ಮತ್ತು ಕ್ರಮಗಳನ್ನು ತೀವ್ರಗೊಳಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಜೊತೆಗೆ ಈ ದಿನವು ಶಸ್ತ್ರಚಿಕಿತ್ಸೆಯ ನಂತರದ ಅನುಸರಣೆ ಮತ್ತು ಫಿಸ್ಟುಲಾ ರೋಗಿಗಳ ಟ್ರ್ಯಾಕಿಂಗ್ ಅನ್ನು ಒತ್ತಾಯಿಸುತ್ತದೆ ಈ ವರ್ಷದ ಈ ದಿನದ ಥೀಮ್ ಎಂದರೆ ಉದ್ದೇಶವೇನೆಂದರೆ ಎಂಡ್ ಜೆಂಡರ್ ಇನ್ಇಕ್ವಾಲಿಟಿ ಎಂಡ್ ಹೆಲ್ತ್ ಇನ್ಇಕ್ವಾಲಿಟೀಸ್ ಎಂಡ್ ಫಿಸ್ಟುಲಾ ನೌ ಇದರ ಅರ್ಥ ಲಿಂಗ ಅಸಮಾನತೆಯನ್ನು ಕೊನೆಗೊಳಿಸಿ ಆರೋಗ್ಯ ಅಸಮಾನತೆಗಳನ್ನು ಕೊನೆಗೊಳಿಸಿ ವಿಚುಲವನ್ನು ಈಗಲೇ ಕೊನೆಗೊಳಿಸಿ ಮೇ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ದಿನ ತಮ್ಮ ತಮ್ಮ ಮನೆಗಳಿಗೆ ಮರಳಿ ಸೇರಿದ ಮಕ್ಕಳನ್ನು ಹಾಗೆ ಅಪರಾಧಕ್ಕೆ ಬಲಿಯಾದ ಮಕ್ಕಳನ್ನು ನೆನಪಟ್ಟುಕೊಳ್ಳಲು ಮತ್ತು ಇನ್ನೂ ಕಾಣೆಯಾದವರನ್ನು ಹುಡುಕುವ ಪ್ರಯತ್ನಗಳನ್ನು ಮುಂದುವರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಲಾಂಛನವೇನೆಂದರೆ ಫರ್ಗೆಟ್ ಮೀ ನಾಟ್ ಫ್ಲವರ್ ಮೇ ಇಪ್ಪತ್ತೈದರಂದು ವಿಶ್ವ ಥೈರಾಯ್ಡ್ ದಿನ ಥೈರಾಯ್ಡ್ನ ಪ್ರಾಮುಖ್ಯತೆ ಮತ್ತು ಥೈರಾಯ್ಡ್ ಕಾಯಿಲೆಗಳ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸುವುದು ವಿಶ್ವ ಥೈರಾಯ್ಡ್ ದಿನದ ಮುಖ್ಯ ಉದ್ದೇಶವಾಗಿದೆ ಈ ದಿನವನ್ನು ಎರಡು ಸಾವಿರದ ಎಂಟರಲ್ಲಿ ಯುರೋಪಿಯನ್ ಥೈರಾಯ್ಡ್ ಅಸೋಸಿಯೇಷನ್ ಮತ್ತು ಅಮೆರಿಕನ್ ಥೈರಾಯ್ಡ್ ಅಸೋಸಿಯೇಷನ್ ನೇತೃತ್ವದ ಅಭಿಯಾನದ ಭಾಗವಾಗಿ ಸ್ಥಾಪಿಸಲಾಯಿತು ಮತ್ತು ನಂತರ ಲ್ಯಾಟಿನ್ ಅಮೆರಿಕನ್ ಥೈರಾಯ್ಡ್ ಸೊಸೈಟಿ ಮತ್ತು ಏಷ್ಯಾ ಓಶಿಯಾನಿಯಾ ಥೈರಾಯ್ಡ್ ಅಸೋಸಿಯೇಷನ್ ಥೈರಾಯ್ಡ್ ಕಾಯಿಲೆಯಿಂದ ಬಳಲುತ್ತಿರುವ ಹಾಗೂ ಮರಣ ಹೊಂದಿದ ರೋಗಿಗಳು ಮತ್ತು ಅವರಿಗೆ ಚಿಕಿತ್ಸೆ ನೀಡುವ ವೈದ್ಯರ ಸ್ಮರಣಾರ್ಥವಾಗಿ ಆಚರಿಸಲು ಶುರುವಾಯಿತು ಮುಂದಿನ ವಿಷಯ ಬೆಂಗಳೂರು ಮಾದರಿ ನಗರ ಕೊರೋನಾಕ್ಕೆ ಚಿಕಿತ್ಸೆ ನೀಡುವುದು ಹಾಗೂ ಮರಣ ಪ್ರಮಾಣ ತಗ್ಗಿಸುವಲ್ಲಿ ಗಣನೀಯ ಸಾಧನೆ ಬೆಂಗಳೂರನ್ನು ಕೇಂದ್ರ ಸರ್ಕಾರ ಮಾದರಿ ನಗರವೆಂದು ಪರಿಗಣಿಸಿದೆ ಕರೋನಾ ಹರಡುವಿಕೆ ನಿಯಂತ್ರಣ ಸೋಂಕಿತರಿಗೆ ಚಿಕಿತ್ಸೆ ನೀಡುವುದು ಹಾಗೂ ರೋಗಿಗಳು ಸಾವನ್ನಪ್ಪುವುದನ್ನು ತಡೆಯುವಲ್ಲಿ ಯಶಸ್ವಿಯಾದ ನಾಲ್ಕು ನಗರಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ ಈ ಪೈಕಿ ಇಂದೋರ್ ಜೈಪುರಗಳು ಸೋಂಕು ಹರಡುವಿಕೆ ತಡೆಯುವಲ್ಲಿ ಮಾದರಿ ನಗರಗಳಾಗಿ ಗುರುತಿಸಲಾಗಿದ್ದರೆ ಬೆಂಗಳೂರು ಮತ್ತು ಚೆನ್ನೈಗೆ ಗುಣಮಟ್ಟದ ಚಿಕಿತ್ಸೆ ಹಾಗೂ ಮರಣ ಪ್ರಮಾಣ ಕಡಿಮೆ ಮಾಡುವಲ್ಲಿ ಕೈಗೊಂಡ ಕಾರ್ಯಗಳಿಗಾಗಿ ಗೌರವ ದಕ್ಕಿದೆ ಮಾದರಿ ಎನಿಸಲು ಕಾರಣಗಳು ಏನೆಂದರೆ ಮೊದಲನೇ ಕಾರಣ ವಾರ್ ರೂಮ್ ರಚಿಸಿ ಸೋಂಕು ಹರಡುವುದರ ಮೇಲೆ ನಿಗಾ ವಹಿಸಲಾಯಿತು ಎರಡನೇ ಕಾರಣ ಸೋಂಕಿತರು ಕಂಡು ಬಂದೊಡನೆ ಡೌನ್ ಬಗ್ಗೆ ಮಹತ್ವ ನೀಡಲಾಯಿತು ಮೂರನೇ ಕಾರಣ ಕಂಟೈನ್ಮೆಂಟ್ ಪ್ರದೇಶದಲ್ಲಿ ಮನೆ ಮನೆಗೆ ತೆರಳಿ ಸ್ಕ್ರೀನಿಂಗ್ ಮಾಡಲಾಯಿತು ನಾಲ್ಕನೇ ಕಾರಣ ರ್ಯಾಂಡಮ್ ಟೆಸ್ಟ್ ಮಾಡಿ ಶೀಘ್ರವೇ ಸೋಂಕಿತರನ್ನು ಬೇರ್ಪಡಿಸಲಾಯಿತು ಐದನೇ ಕಾರಣ ಹೊರ ರಾಜ್ಯಗಳಿಂದ ಬಂದವರನ್ನು ಕ್ವಾರಂಟೈನ್ ಮಾಡಿ ನಿಗಾಗೆ ಒಳಪಡಿಸಿದ್ದು ಆರನೇ ಕಾರಣ ವ್ಯಕ್ತಿಗತ ಅಂತರದ ಬಗ್ಗೆ ಹೆಚ್ಚು ಮಹತ್ವ ನೀಡಿ ು ಏಳನೇ ಕಾರಣ ಜನರು ಬೇಕಾಬಿಟ್ಟಿಯಾಗಿ ಓಡಾಡದಂತೆ ಪೊಲೀಸರು ಕ್ರಮ ಕೈಗೊಂಡರು ಮುಂದಿನ ವಿಷಯ ಅನ್ನದಾತ ಆಪ್ ರೈತರು ಪ್ರತಿ ವರ್ಷ ಎದುರಿಸುವ ಬೆಳೆ ವಿಮೆ ಸಮಸ್ಯೆ ಪರಿಹಾರಕ್ಕಾಗಿ ಅನ್ನದಾತ ಹೆಸರಿನಲ್ಲಿ ಹೊಸ ಆಪ್ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಇದರಿಂದ ಅಕ್ರಮ ತಡೆಗಟ್ಟುವ ಜತೆಗೆ ಕನಿಷ್ಠ ಬೆಂಬಲ ಬೆಲೆಗೂ ಅನುಕೂಲವಾಗಲಿದೆ ಹಾಗೆ ಕೃಷಿಕರ ಸಂಪೂರ್ಣ ಮಾಹಿತಿ ಒಳಗೊಂಡ ಸ್ವಾಭಿಮಾನಿ ರೈತ ಹೆಸರಿನಲ್ಲಿ ಚಿಪ್ ಆಧಾರಿತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಶೀಘ್ರ ಬಿಡುಗಡೆ ಆಗಲಿದೆ ಮುಂಚೆ ಸರ್ವೆ ಸರಿಯಾಗಿ ಆಗದೆ ಇದ್ದ ಕಾರಣಕ್ಕೆ ಸಮಸ್ಯೆ ಆಗುತ್ತಿತ್ತು ಬೆಳೆಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡಲು ಖಾಸಗಿ ವ್ಯಕ್ತಿಗಳ ನೇಮಕ ಮಾಡಲಾಗುತ್ತಿತ್ತು ಅದಕ್ಕಾಗಿ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚವಾಗುತ್ತಿತ್ತು ಆದರೆ ಒಂದೇ ಸರ್ವೆ ನಂಬರ್ನಲ್ಲಿ ಬೇರೆ ಬೇರೆ ಭೂಮಿ ಇದ್ದಾಗ ಫೋಟೋ ಸರಿಯಾಗಿ ಅಪ್ಲೋಡ್ ಆಗದೆ ವಿಮೆ ಸಿಗುತ್ತಿರಲಿಲ್ಲ ಈಗ ರೈತರು ಈ ಆಪ್ ಎಂದರೆ ಅನ್ನದಾತ ಆಪ್ ಡೌನ್ಲೋಡ್ ಮಾಡಿ ತಮ್ಮ ಬೆಳೆಯ ಫೋಟೋವನ್ನು ತಾವೇ ಅಪ್ಲೋಡ್ ಮಾಡಬಹುದು ಈ ಫೋಟೋ ಭೂಮಿ ಹಾಗೂ ಕೆ ಕಿಸಾನ್ಗೆ ಲಿಂಕ್ ಆಗುತ್ತದೆ ಇದರ ಜೊತೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಂದರೆ ಕನಿಷ್ಠ ಬೆಂಬಲ ಬೆಲೆಗೂ ಅನುಕೂಲವಾಗುತ್ತದೆ ಹಾಗೂ ಬೆಳೆಯ ಪ್ರಮಾಣದ ನಿಖರತೆ ಸಿಗುತ್ತದೆ ಮುಂದಿನ ವಿಷಯ ಫ್ಲಿಪ್ಕಾರ್ಟಿನಲ್ಲಿ ಮಾವು ಮಾರಾಟ ಈ ವಹಿವಾಟು ನಡೆಸುವ ಫ್ಲಿಪ್ಕಾರ್ಟ್ ಸಹಯೋಗದಲ್ಲಿ ಆನ್ಲೈನ್ ಮೂಲಕ ಮಾವು ಮಾರಾಟ ಮಾಡುವ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ ವಿಕಾಸಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಸಚಿವರಾದ ನಾರಾಯಣಗೌಡ ಸಮ್ಮುಖದಲ್ಲಿ ಮಾವು ಮಂಡಳಿ ಹಾಗೂ ಫ್ಲಿಪ್ಕಾರ್ಟ್ ನಡುವೆ ಒಡಂಬಡಿಕೆ ನಡೆಯಿತು ಮುಂದಿನ ನಲವತ್ತೈದು ದಿನಗಳಲ್ಲಿ ಪ್ರಾಯೋಗಿಕವಾಗಿ ರೈತರ ಮಾವಿನ ಹಣ್ಣನ್ನು ಫ್ಲಿಪ್ಕಾರ್ಟ್ ಮಾರಾಟ ಮಾಡಲಿದೆ ಈ ವ್ಯಾಪಾರ ಸೂತ್ರದಲ್ಲಿ ಬೆಳೆಗಾರನೇ ಬೆಲೆ ನಿಗದಿ ಮಾಡುತ್ತಾನೆ ಮಧ್ಯವರ್ತಿಗಳ ಪಾತ್ರ ಇರುವುದಿಲ್ಲ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಅವಕಾಶ ರೈತರಿಗೆ ಒದಗಿಸಲಾಗಿದೆ ರಾಜ್ಯದ ಒಂದು ಪಾಯಿಂಟ್ ಐದು ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದ್ದು ಈ ವರ್ಷ ಎಂಟು ಲಕ್ಷ ಮೆಟ್ರಿಕ್ ಟನ್ ಇಳುವರಿ ನಿರೀಕ್ಷಿಸಲಾಗಿದೆ ಲಾಕ್ಡೌನ್ ಕಾರಣದಿಂದ ಮಾರುಕಟ್ಟೆ ಸಮಸ್ಯೆಯಾಗಿದ್ದು ರೈತರಿಗೆ ನೆರವಾಗುವ ಉದ್ದೇಶದಿಂದ ಇ ಕಾಮರ್ಸ್ ವೇದಿಕೆ ಬಳಸಿಕೊಳ್ಳಲು ಪ್ರಯೋಗ ಮಾಡಲಾಗಿದೆ ಪ್ರಾರಂಭಿಕವಾಗಿ ಹತ್ತು ರೈತ ಉತ್ಪಾದಕ ಸಂಸ್ಥೆಗಳನ್ನು ಗುರುತಿಸಲಾಗಿದೆ ಬೆಳೆಗಾರರು ಸಹ ಫ್ಲಿಪ್ಕಾರ್ಟ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ಉತ್ಪನ್ನದ ವಿವರ ನಮೂದಿಸಲು ಅವಕಾಶ ಮಾಡಿಕೊಡಲಾಗಿದೆ ಗ್ರಾಹಕರು ಬೇಡಿಕೆ ಸಲ್ಲಿಸುತ್ತಿದ್ದಂತೆ ಮಾವಿನ ಹಣ್ಣಿನ ಬಾಕ್ಸ್ಗಳನ್ನು ಅಂಚೆ ಮೂಲಕ ಗ್ರಾಹಕರಿಗೆ ಕಳುಹಿಸಲಾಗುತ್ತದೆ ಸದ್ಯಕ್ಕೆ ಬೆಂಗಳೂರು ಕೋಲಾರ ಹಾವೇರಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳ ರೈತ ಉತ್ಪಾದಕ ಸಂಸ್ಥೆಗಳು ಮಾರಾಟಗಾರರಾಗಿ ಫ್ಲಿಪ್ಕಾರ್ಟ್ ವೇದಿಕೆಯಲ್ಲಿ ಗುರುತಿಸಲಾಗಿದ್ದು ಐದು ಪ್ರಮುಖ ತಳಿಯ ಹಣ್ಣು ಮತ್ತು ಮೂರು ಕೆಜಿ ಪ್ಯಾಕ್ನಲ್ಲಿ ಗ್ರಾಹಕರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಗಿದೆ ಮುಂದಿನ ವಿಷಯ ವೈಲ್ಡ್ ಕರ್ನಾಟಕಕ್ಕೆ ಧ್ವನಿಯಾದ ರಿಷಬ್ ಭಾರತದ ಮೊಟ್ಟಮೊದಲ ವನ್ಯಜೀವಿ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ವೈಲ್ಡ್ ಕರ್ನಾಟಕ ಸಾಕ್ಷ್ಯ ಚಿತ್ರವನ್ನು ಅಮೋಘವರ್ಷ ಮತ್ತು ಕಲ್ಯಾಣ ವರ್ಮಾ ಎನ್ನುವವರು ಕರ್ನಾಟಕ ಅರಣ್ಯ ಇಲಾಖೆ ಯ ಸಹಯೋಗದೊಂದಿಗೆ ನಿರ್ದೇಶನ ಮಾಡಿದ್ದಾರೆ ಗ್ರಾಮಿ ಪ್ರಶಸ್ತಿ ವಿಜೇತ ರಿಕ್ಕಿ ಕೇಜ್ ಅವರು ಈ ಸಾಕ್ಷ್ಯ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಈ ಸಾಕ್ಷ್ಯಚಿತ್ರದ ಚಿತ್ರೀಕರಣವು ಮೂರು ವರ್ಷಗಳ ಹಿಂದೆಯೇ ಪ್ರಾರಂಭವಾಗಿತ್ತು ತಂಡವು ಕರ್ನಾಟಕದ ಉದ್ದಗಲಕ್ಕೂ ಓಡಾಡಿ ನಾನೂರು ಗಂಟೆಗಳ ಕಾಲ ಚಿತ್ರೀಕರಣ ಮಾಡಿದ್ದು ಒಂದು ಗಂಟೆ ಅವಧಿಯ ಸಾಕ್ಷ್ಯಚಿತ್ರವು ಇದೀಗ ಪ್ರದರ್ಶನಕ್ಕೆ ಸಿದ್ಧವಾಗಿದ್ದು ಅದಕ್ಕೂ ಮುನ್ನ ರಿಷಬ್ ಧ್ವನಿ ನೀಡಿದ್ದಾರೆ ಕರ್ನಾಟಕದ ಅರಣ್ಯ ಪ್ರದೇಶ ಪ್ರಾಣಿ ಪಕ್ಷಿಗಳ ಕುರಿತಾಗಿ ಮಾಹಿತಿ ನೀಡುವ ಅಪರೂಪದ ಸಾಕ್ಷ್ಯಚಿತ್ರ ಇದು ಇದರ ಇಂಗ್ಲಿಷ್ ಅವತರಣಿಕೆಗೆ ಸರ್ ರಿಚರ್ಡ್ ಅಟೆನ್ಬರ್ಗ್ ಅವರು ಧ್ವನಿ ನೀಡಿದ್ದಾರೆ ಮುಂದಿನ ವಿಷಯ ಅರವತ್ತು ಪ್ರಯೋಗಾಲಯಗಳು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕು ಪತ್ತೆ ಪ್ರಯೋಗಾಲಯಗಳ ಸಂಖ್ಯೆಯನ್ನು ಅರವತ್ತಕ್ಕೆ ಹೆಚ್ಚಿಸಲಾಗಿದೆ ಪ್ರಸ್ತುತ ಸರ್ಕಾರಿ ಹಾಗೂ ಖಾಸಗಿಯಿಂದ ಐವತ್ತೊಂಬತ್ತು ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತೊಂದು ಪ್ರಯೋಗಾಲಯ ಆರಂಭಿಸಲು ವೈದ್ಯಕೀಯ ಮಂಡಳಿ ಅನುಮತಿ ನೀಡಿದ್ದು ಮಾಸಾಂತ್ಯದ ವೇಳೆಗೆ ಆರಂಭಿಸಲಾಗುವುದು ಎಂದು ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಈಗ ಕಳೆದ ವಿಡಿಯೋದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ತಿಳಿಯೋಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಡಾಲ್ ಇದನ್ನು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂದು ಕರೆಯಲಾಗುತ್ತದೆ ಇದು ಸಾವಿರದ ಎಂಟುನೂರ ಐವತ್ತೊಂಬತ್ತರವರೆಗೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಅನ್ವಯಿಸಿದ ಒಂದು ಸ್ವಾಧೀನ ನೀತಿಯಾಗಿದೆ ಇದರ ಪ್ರಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನದಲ್ಲಿರುವ ಯಾವುದೇ ಭಾರತೀಯ ರಾಜ್ಯಪ್ರಭುತ್ವವು ಒಂದು ಆಡಳಿತಗಾರನು ಸ್ಪಷ್ಟವಾಗಿ ಅಸಮಾಧಾನ ಸಮರ್ಥನಾಗಿದ್ದರೆ ಅಥವಾ ಪುರುಷ ಉತ್ತರಾಧಿಕಾರಿ ಇಲ್ಲದೆ ಸತ್ತರೆ ಬ್ರಿಟಿಷ್ ಅಂಗಸಂಸ್ಥೆ ವ್ಯವಸ್ಥೆ ಅಡಿಯಲ್ಲಿ ಈ ರಾಜ್ಯವು ಅದರ ರಾಜಮನೆತನದ ಸ್ಥಿತಿಯನ್ನು ಕಳೆದುಕೊಂಡು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರುತ್ತದೆ ಮುಂದಿನ ಪ್ರಶ್ನೆ ಅಂಡಮಾನ್ ದ್ವೀಪಕ್ಕೆ ಸಮೀಪವಿರುವ ವಿದೇಶಿ ರಾಷ್ಟ್ರ ಯಾವುದು ಸರಿಯಾದ ಉತ್ತರ ಮಯನ್ಮಾರ್ ಮಯನ್ಮಾರ್ ಅಂಡಮಾನ್ ದ್ವೀಪಕ್ಕೆ ಹತ್ತಿರದಲ್ಲಿರುವ ಮುಖ್ಯಭೂಮಿ ಮತ್ತು ವಿದೇಶಿ ದೇಶವಾಗಿದೆ ಮಯನ್ಮಾರ್ ಅಂಡಮಾನ್ ದ್ವೀಪದಿಂದ ಸಾವಿರದ ನೂರ ಕಿಲೋಮೀಟರ್ ದೂರದಲ್ಲಿದೆ ಭಾರತದ ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರದ ಮಧ್ಯದಲ್ಲಿರುವ ದ್ವೀಪಗಳ ಗುಂಪಾಗಿದೆ ಈಗ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಥವಾ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಕೊಂಚ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಡೆದ ಯಾವ ಒಪ್ಪಂದವು ರಾಷ್ಟ್ರೀಯ ಸಂಘದ ಸ್ಥಾಪನೆಗೆ ಕಾರಣವಾಯಿತು ರಾಷ್ಟ್ರ ಸಂಘ ಎಂದರೆ ಲೀಗ್ ಆಫ್ ನೇಷನ್ಸ್ ಇದರ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ನಲ್ಲಿ ಬಿಡುಗಡೆ ಮಾಡಲಾಗಿರುವ ಅಂತಾರಾಷ್ಟ್ರೀಯ ಸಂಸ್ಥೆಗಳ ವಿಡಿಯೋವನ್ನು ನೋಡಿ ಸರಿಯಾದ ಉತ್ತರ ವರ್ಸೆಲ್ಸ್ ಒಪ್ಪಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಬೇಸಿಗೆಯಲ್ಲಿ ಅಮೆರಿಕದ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ ರವರು ವರ್ಸೆಲ್ಸ್ ಒಪ್ಪಂದವನ್ನು ಹಾಗೂ ಲೀಗ್ ಆಫ್ ನೇಷನ್ಸ್ನ ಒಡಂಬಡಿಕೆಯ ಅನುಮೋದನೆಗಾಗಿ ಅಮೆರಿಕದ ಸೆನೆಟ್ನಲ್ಲಿ ಮಂಡಿಸಿದರು ಮುಂದಿನ ಪ್ರಶ್ನೆ ರಾಷ್ಟ್ರ ಸಂಘವು ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಜನವರಿ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವರ್ಸೆಲ್ಸ್ ಒಪ್ಪಂದದ ನಂತರ ಲೀಗ್ ಆಫ್ ನೇಷನ್ಸ್ನ ಒಡಂಬಡಿಕೆಯು ನಲವತ್ತೆರಡು ರಾಷ್ಟ್ರಗಳಿಂದ ಅಂಗೀಕೃತಗೊಂಡು ಉದ್ಯುಕ್ತವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರ ಜನವರಿ ಹತ್ತರಂದು ಅಸ್ತಿತ್ವಕ್ಕೆ ಬಂದಿತು ಮುಂದಿನ ಪ್ರಶ್ನೆ ರಾಷ್ಟ್ರ ಸಂಘವು ಎಷ್ಟು ಪ್ರಮುಖ ಅಂಗಗಳನ್ನು ಹೊಂದಿತ್ತು ಸರಿಯಾದ ಉತ್ತರ ಮೂರು ಅವ್ಯಾವು ಎಂದರೆ ಮಹಾಸಭೆ ಮಂಡಳಿ ಅಥವಾ ಕೌನ್ಸಿಲ್ ಸಚಿವಾಲಯ ಮುಂದಿನ ಪ್ರಶ್ನೆ ರಾಷ್ಟ್ರ ಸಂಘವು ಎಂದೂ ವಿಸರ್ಜನೆಗೊಂಡಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತಾರರ ಏಪ್ರಿಲ್ ರಾಷ್ಟ್ರ ಸಂಘವು ಕೆಲವೊಂದು ನ್ಯೂನ್ಯತೆ ಮತ್ತು ಬಲಹೀನತೆಗಳನ್ನು ಹೊಂದಿದ್ದುದರಿಂದ ಅದು ದುರ್ಬಲವಾದುದಲ್ಲದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆಯನ್ನು ಸ್ಥಾಪಿಸಲು ಸೋತಿತ್ತು ಈ ನ್ಯೂನ್ಯತೆ ಮತ್ತು ದೌರ್ಬಲ್ಯಗಳ ಜೊತೆಗೆ ಕೆಲವೊಂದು ಘಟನೆಗಳು ರಾಷ್ಟ್ರ ಸಂಘದ ಕ್ಷೀಣತೆ ಹಾಗೂ ವಿಸರ್ಜನೆಗೆ ಕಾರಣವಾದವು ಆದರೆ ರಾಷ್ಟ್ರ ಸಂಘದ ಸೋಲಿಗೆ ಪ್ರಮುಖ ಕಾರಣವಾದ ಅಂಶವೆಂದರೆ ಅದರ ಸದಸ್ಯರು ಸಂಘದ ನಿಯಮಾವಳಿಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ಸರಿಯಾಗಿ ಪಾಲಿಸದಿರುವುದು ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ಖಾಯಂ ನ್ಯಾಯಾಲಯವು ಎಲ್ಲಿ ಪ್ರಾರಂಭವಾಯಿತು ಸರಿಯಾದ ಉತ್ತರ ನೆದರ್ಲ್ಯಾಂಡ್ ದೇಶದ ಹೇಗ್ ರಾಷ್ಟ್ರೀಯ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ನ ಹದಿನಾಲ್ಕನೇ ವಿಧಿಯು ಒಂದು ಅಂತಾರಾಷ್ಟ್ರೀಯ ಖಾಯಂ ನ್ಯಾಯಾಲಯದ ಸ್ಥಾಪನೆಗೆ ಕರೆ ನೀಡಿತು ಅದನ್ನು ಪಿಸಿಐಜೆ ಎಂದರೆ ಪರ್ಮನೆಂಟ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಎಂದು ಕರೆಯಲಾಗುತ್ತಿತ್ತು ಆ ವಿಧಿಯ ಪ್ರಕಾರವೇ ಸಾವಿರದ ಒಂಬೈನೂರ ಒಂದು ಅಂತಾರಾಷ್ಟ್ರೀಯ ಖಾಯಂ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು ಈ ನ್ಯಾಯಾಲಯವು ಡಿಸೆಂಬರ್ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತನ್ನ ಕೊನೆಯ ಸಾರ್ವಜನಿಕ ಅಧಿವೇಶನವನ್ನು ನಡೆಸಿತು ಮತ್ತು ಫೆಬ್ರವರಿ ನಲವತ್ತರಲ್ಲಿ ತನ್ನ ಕೊನೆಯ ಆದೇಶ ಅಥವಾ ತೀರ್ಪನ್ನು ನೀಡಿತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಂದರೆ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ಸ್ಥಾಪನೆಯಾಯಿತು ಅದಾದ ನಂತರವೇ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಂತಾರಾಷ್ಟ್ರೀಯ ಖಾಯಂ ನ್ಯಾಯಾಲಯವು ವಿಸರ್ಜನೆಗೊಂಡಿತ್ತು ಈಗ ಪರೀಕ್ಷೆಯ ಪೂರ್ವ ಸಿದ್ಧತೆಯ ಪ್ರಶ್ನೆಯ ಸಮಯ ಪ್ರಶ್ನೆ ಏನೆಂದರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಅಂತಿಮ ರೂಪವನ್ನು ಯಾವ ಅಧಿವೇಶನದಲ್ಲಿ ನೀಡಲಾಯಿತು ನಿಮ್ಮ ಉತ್ತರಗಳನ್ನು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದಗಳು